ನನ್ನ ವಿಡಿಯೋ ನೋಡ್ತಾರ ಎಲ್ಲರಿಗೂನು ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನೀವು ಈ ವರ್ಷದಲ್ಲಿ ಏನೇನು ಅಂದ್ಕೊಂಡಿದ್ದೀರಾ, ಎಲ್ಲದೂ ಈಡೇರಲಿ, ಏನೇನು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಅದನ್ನು ನೀವು ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕಿಂದ ಮಾಡಿದ್ರೆ ಖಂಡಿತವಾಗೂ ಎಲ್ಲದೂ ಈಡೇರುತ್ತೆ. ನಮ್ಮ ಕೈಲಿ ಆಗದಲೇ ಇರೋ ಅಂಥ ಕೆಲಸ ಯಾವುದೂ ಇಲ್ಲ ಅಲ್ವಾ. ಬಟ್ ಎಫರ್ಟಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಮಾಡಿರ್ತೀವಿ. ನಿಮ್ಮ ಫಾಲ್ಟ್ ಏನು, ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಸ್ಟ್ರೆಂತ್ ಏನು ಅಂತ ಎಲ್ಲದೂ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ಆ ದೇವ್ರ ಹತ್ರ ಪ್ರಾರ್ಥಿಸ್ಕೋತೀನಿ. ನನಗೆ ಗೊತ್ತಿದೆ 2021 ಪೂರ್ತಿ ಬರೀ ಅಳುವಿಂದ ತುಂಬಿತ್ತು. ಅಟ್ಲೀಸ್ಟ್ 2022 ನಮ್ಮ ಇಡೀ ಇಂಡಿಯಾಗೆ, ಇಡೀ ವರ್ಲ್ಡ್ಗೆ ಒಂದು ಖುಷಿನ ತಂದುಕೊಡ್ಲಿ. ಆದಷ್ಟು ಬೇಗ ಈ ಕೊರೋನಾ, ಈ ಒಮಿಕ್ರಾನ್ ಎಲ್ಲದ್ರಿಂದನೂ ಹೊರಗಡೆ ಬಂದು ಹೊಸ ಲೈಫ್ನ ಸ್ಟಾರ್ಟ್ ಮಾಡೋಣ. ಹೋಪ್ ಈ ಒಂದು ವರ್ಷ ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ನೀವು ಅಂದ್ಕೊಂಡಿರ್ದನ್ನು ಎಲ್ಲದನ್ನೂ ರೀಚ್ ಮಾಡಿ. ಐ ಥಿಂಕ್ ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ವೀಡಿಯೋ ಬರ್ತಾ ಇದೆ. ಆಮೇಲೆ ನಿಮ್ಗೆ ಹೇಳಿದ್ದೆ ವೀಕಿಗೆ 3 ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತಂದ್ಬಿಟ್ಟು. ಸೊ ಯಾವ್ಯಾವ ದಿನ ಅಂತಲೂ ಕೂಡ ಹೇಳ್ತೀನಿ. ಮಂಡೇ ಮತ್ತು ವೆಡ್ನಸ್ಡೇ, ನೆಕ್ಸ್ಟ್ ಸ್ಯಾಟರ್ಡೇ, ಈ 3 ದಿನದೂ ಖಂಡಿತವಾಗೂ ವೀಡಿಯೋ ಬರುತ್ತೆ. ಸೊ ಮಿಸ್ ಮಾಡಿದ್ರೆ ಎಲ್ಲರೂ ನೋಡಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ.